ಮೊದಲು ಮನೆ ಮಾಡಿದ್ದು ನಮ್ಮ ಕಾರ್ಯಕರ್ತ ಸಮಿತಿಯಲ್ಲಿ ನೆಚ್ಚಿನ ಕ್ರೀಡಾಪಟು ಹಾಗೂ ರಾಜ್ಯದ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಅದನ್ನು ಯಶಸ್ವಿಯಾಗೊಳಿಸಬೇಕು ಅಂತ ಹೇಳಿ ಸೂಚನೆ ನೀಡಿ ಇಂದಿನ ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಲಾಗುವ ಕಾರ್ಯಕ್ರಮ ಉದ್ಘಾಟನೆ ಮಾಡಲು ಆಗಮಿಸಿರುವ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರಾದ ನಮ್ಮ ತುಮಕೂರಿನ ಯುವ ಶಾಸಕರು ಆತ್ಮೀಯರು ಗಣ್ಯರಲ್ಲಿ ಒಬ್ಬರಾದಂತ ಮತ್ತು ಈ ಕಾರ್ಯಕ್ರಮವನ್ನ ಹೆಮ್ಮೆಯಿಂದ ಉದ್ಘಾಟನೆ ಮಾಡಿ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಇವರು ಕಾರ್ಯಕ್ರಮವನ್ನು ಕುರಿತು
ತುಳಸಿ ಮದುವೆಯವರೇ, ಬಿ ಅಶ್ವಿನ್ ಅವರೇ, ರಮೇಶ್ ಅವರೇ, ಜಾರಿ ಮಾಡೋರು ಅದನ್ನ ಏನು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಹಳ್ಳಿನಾಡಿನ ಜನತೆಗೆ ಆ ಫಲಾನುಭವಿಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದು ಬರಬೇಕಾದ್ರೆ ಯಾವುದೇ ಸರ್ಕಾರಕ್ಕೆ ಕೀರ್ತಿ ಬರಬೇಕಾದ್ರೆ ಸರ್ಕಾರಿ ನೌಕರೇ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. ಆದೇಶನೂ ಸಹ ಜಾರಿಯಾಗಲ್ಲ, ಅವರ ವಿಧಾನಸೌಧ ಅಷ್ಟೇ ಉಳ್ಕೊತವೆ. ಅದು ಜಾರಿ ಮಾಡ್ತಕ್ಕಂಥವ್ರು, ಕಾರ್ಯಗತ ಮಾಡ್ತಕ್ಕಂಥವ್ರು, ಈ ಸಂಘವನ್ನು ಕಟ್ಟಂಥವ್ರು, ಅವಾಗ ನಿಲ್ಲಿಂಗಪ್ಪನವರು ಮುಖ್ಯಮಂತ್ರಿಯಾಗಿ ಆ ಎಮ್ಮನ ಯಾವುದೋ ಸಮಸ್ಯೆ ಇದ್ದಾಗ ನಾನು ಅವ್ರ ಮನೆಗೆ ಹೋಗಿದ್ದೆ, ನಾನು ಅಧ್ಯಕ್ಷ ಆಗಿದ್ದೆ. ಅವರನ್ನ ಸದ್ಗತಿ ಮಾಡೋವರೆಗೂ ನಾನು ಜವಾಬ್ದಾರಿ ತಗೊಂಡು ಮಾಡಿದ್ದೆ. ಅಧ್ಯಕ್ಷರು ಪ್ರಪ್ರಥಮ ಅವರ ಅಧ್ಯಕ್ಷರು, ಅವರು ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ. ಅದು ಯಾಕೆ ಅಲ್ಲ ದುಡ್ಡು ರೇ, ನಾನು ಹೇಳ್ತೀನಿ ನನ್ನ ಪ್ರಾಕ್ಟಿಕಲ್ ಅನುಭವ. ಆವಾಗ ಈ ಥರ ಎಲೆಕ್ಷನ್ ಇಲ್ಲ, ನಾನು ಚುನಾವಣೆ ಆದಾಗ ನನ್ನನ್ನು ಗೆಲ್ಲಿಸಿದ್ರು. ಹಾಗಾಗಿ ನನಗೆ ಗೊತ್ತಿದೆ ನೌಕರ ಅಧಿಕಾರಿ ಹೊಂದವರು ಹಾಗೆ ಅಧ್ಯಕ್ಷ ಕೆಲಸ ಏನಾಗಿದೆ ಅಂತ. ನಮ್ಮ ಶ್ರೀಪತಿಯವರು ಇದ್ದರು, ತದನಂತರ ಕೇಶವಮೂರ್ತಿಯವರು ಬಂದರು, ಅದಾದ ಮೇಲೆ ನಾನು ಗೆದ್ದು ಬಂದೆ. ಹೀಗಾಗಿ ನಮ್ಮನ್ನು ಹರಿಸ್ತಿಲ್ಲ, ಹರಿಸ್ಬೇಕಾಗ್ತದೆ. ಏಕೆಂದರೆ ಕೇಂದ್ರಕ್ಕೂ ರಾಜ್ಯಕ್ಕೂ ಸುಮಾರು ವ್ಯತ್ಯಾಸ. ರಾಜ್ಯ ಸರ್ಕಾರಿ ನೌಕರಿಗೆ ಒಂದು ರೇಟ್ ಇಲ್ಲ, ಎಲ್ಲ ಮಾರ್ಕೆಟ್ ಒಂದೇ ರೇಟು. ಇವತ್ತು ಈ ಬರ್ತಕ್ಕಂಥ ಸಂಬಳದಲ್ಲಿ ಒತ್ತಾಯ ಮಾಡ್ತೇನೆ, ಏಳನೇ ವೇತನ ಆಯೋಗವನ್ನು ಆದೇಶ ಬಗ್ಗೆ ಜಾರಿ ಮಾಡಿ ನೌಕರಿ ಅಂತ ಹೇಳ್ತಾ ಮತ್ತೊಮ್ಮೆ ಮುಗ್ದೊಮ್ಮೆ ನಿಮ್ಮೆಲ್ಲರೂ ನನ್ನ ಕೃತಜ್ಞತೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ. ಬಿ ಸುರೇಶ್ ಗೌಡರು. ಎಲ್ಲರಿಗೂ ನಮಸ್ಕಾರ. ಮೇಯರ್ ಆದಂಥ ಜ್ಯೋತಿ ಗಣೇಶ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಆದಂಥ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಿದಂಥ ತುರುವೇಕೆರೆ ಶಾಸಕರಾದಂಥ ಕೃಷ್ಣಪ್ಪನವರೇ, ಕಾರ್ಯಕ್ರಮದ ವೇದಿಕೆ ಸರ್ಕಾರಿ ನೌಕರರ ಒಂದು ಕ್ರೀಡಾಕೂಟ ಇವತ್ತು ನಮ್ಮ ತುಮಕೂರಿನಲ್ಲಿ ಯಶಸ್ವಿಯಾಗಿ ಮೂಡಿ ಬರಲಿಕ್ಕೆ ಶ್ರೀಯುತರ ಪಾತ್ರ ಮಾರ್ಗದರ್ಶನ ಬಹಳಷ್ಟಿದೆ. ಶ್ರೀಮತಿ ಪ್ರಭಾವತಿ ಎಂ ಪೂಜ್ಯ ಮಹಾಪೌರರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರು ಚಪ್ಪಾಳೆಯೊಡನೆ ಗೌರವ ಅರ್ಪಣೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮ ಯಶಸ್ವಿಗೆ ಹಗಲಿರುಳು ದುಡಿದಿರ್ತಕ್ಕಂಥ ಶ್ರೀಯುತರು, ಮಾನ್ಯ ಶ್ರೀ ಶಾಸಕರು ಆದಂತಹ ಜ್ಯೋತಿನಲ್ಲೆಲ್ಲ ಕ್ಲಿಯರ್ ಮಾಡಿ ಸಾಂಸ್ಕೃತಿಕ ರಸ ಸಂಜೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ತಾವೆಲ್ಲ ನೋಡಿ ಊರು ಕೇರಿ ಎಲ್ಲ ಮರ್ತು ಬಿಡಿ, ಊರು ಬಿಟ್ಟು ಬಂದವರು ಇಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಆ ಕಡೆ ಯಾವುದು ಚಿಂತೆ ಮಾಡದೆ ಇವತ್ತಿನ ಈ ರಸದೂಟವನ್ನು ಆರಾಮವಾಗಿ ಕುಳಿತು ಆನಂದವಾಗಿ ಕಳಿಬೇಕಂತೇಳಿ ನಿಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾರು ಅಲ್ಲಿ ಇಲ್ಲಿ ಹೋಗಬೇಡಿ, ನಿಮ್ಮ ನಿಮ್ಮ ಜಾಗ ಭದ್ರಪಡಿಸ್ಕೊಳ್ಳಿ. ಆಮೇಲೆ ಜಾಗ ಸಿಗೋದಿಲ್ಲ, ಬಹಳಷ್ಟು ಮಂದಿ ಬಂದು ಒಳಗಡೆ ಸೇರ್ಕೊಳ್ತಾರೆ. ನೀವೆಲ್ಲ ಹಿಂದೆ ಹೋಗಿ, ಟ್ರಾಕಿನ ಹಿಂದೆ ಹೋಗಿ, ಟ್ರಾಕಿನ ಹಿಂದೆ ಹೋಗಿ, ದಯವಿಟ್ಟು ಟ್ರಾಕ್ ಆಡ್ಬೇಡಿ ನೀವು ಈಗ.